ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾವೇರಿ ನದಿ ನೀರಿನ ವಿಚಾರವಾಗಿ ಮತ್ತೆ ತಮಿಳುನಾಡಿನ ಖ್ಯಾತೆ ಆರಂಭ ಆಗಿದೆ. ಕರ್ನಾಟಕದ ಡ್ಯಾಮ್ಗಳಲ್ಲಿ ಬಹಳಷ್ಟು ನೀರಿದೆ, ಹೀಗಿದ್ರೂ ಕೂಡ ಅವರು ನಮಗೆ ಬಿಡಬೇಕಾದಷ್ಟು ನೀರನ್ನು ಬಿಡ್ತಾ ಇಲ್ಲ. ಹೀಗಾಗಿ ದಯವಿಟ್ಟು ನೀವು ಮಧ್ಯಪ್ರವೇಶಿಸಿ ನಮಗೆ ನೀರು ಬಿಡಿಸಿ ಅಂತ ತಮಿಳುನಾಡಿನ ಮುಖ್ಯಮಂತ್ರಿ INDIA ಒಕ್ಕೂಟದ ಪ್ರಮುಖ ನಾಯಕ MK ಸ್ಟಾಲಿನ್ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದಿದ್ದಾರೆ. ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದ್ದು, ಇದನ್ನು ಇಂಡಿಯಾ ಕೂಟದ ನಾಯಕರು ಹೇಗೆ ಬಗೆಹರಿಸ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಪಕ್ಷ, ಹಾಗೆ ತಮಿಳುನಾಡಿನ DMK ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಇಟ್ಕೊಂಡಿದೆ. ಜೊತೆಗೆ ಹೊಸ INDIA ಕೂಟದ ಭಾಗಿದಾರ ಕೂಡ ಆಗಿದೆ. ಹೀಗಿರುವಾಗ ಎರಡೂ ಸರ್ಕಾರಗಳು ಕೂತು ಮಾತಾಡಿ ಬಗೆಹರಿಸಿಕೊಳ್ಳಬಹುದಾದ ಸಮಸ್ಯೆಯನ್ನ ಅವರು ಕರ್ನಾಟಕದ ವಿರುದ್ಧ ಅಪಪ್ರಚಾರಕ್ಕೆ ಬಳಕೆ ಮಾಡಿಕೊಳ್ತಾ ಇರೋದು ಯಾಕೆ? ಇಲ್ಲಿ ತಮಿಳುನಾಡಿನ ವಾದ ಏನು? ನಿಜಕ್ಕೂ ಕರ್ನಾಟಕದಲ್ಲಿ ತಮಿಳುನಾಡಿಗೆ ಹರಿಸುವಷ್ಟು ಹೆಚ್ಚುವರಿ ನೀರಿದೆಯಾ? ನಾವು ತಮಿಳುನಾಡಿಗೆ ಬಿಡಬೇಕಾಗಿರೋ ನೀರೆಷ್ಟು, ಈಗಲ್ಲಿಗೆ ಹೋಗಿ ಸೇರ್ತಾ ಇರೋದೆಷ್ಟು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯದಲ್ಲಿ ಮಳೆರಾಯ ಒಂದು ಚಿಕ್ಕ ಬಿಡುವನ್ನು ಕೊಟ್ಟಿದ್ದಾನೆ. ಕೃಷಿ ಚಟುವಟಿಕೆಗಳು ಆರಂಭ ಆಗಿವೆ. ಸಾಕಷ್ಟು ಕಡೆಗಳಲ್ಲಿ ಬಿತ್ತನೆ ಕಾರ್ಯ ಕೂಡ ಮುಗಿದಿದೆ. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಬಿದ್ದ ಭಾರೀ ಮಳೆಗೆ ರಾಜ್ಯದ ಜಲಾಶಯಗಳು ಸ್ವಲ್ಪ ಮಟ್ಟಿಗೆ ಭರ್ತಿಯಾಗಿದ್ರೂ ಕೂಡ ಅವಿನ್ನು ಸಂಪೂರ್ಣವಾಗಿ ತುಂಬಿಲ್ಲ. ರಾಜ್ಯದಲ್ಲಿ ಅತಿ ಚಿಕ್ಕ ಜಲಾಶಯ ಅಂತ ಹೇಳಲಾಗುವ ತುಂಗಾ ನದಿಯ ಮೇಲೆ ಕಟ್ಟಲಾಗಿರುವ ಗಾಜನೂರು ಜಲಾಶಯ, ಕಪಿಲಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿರುವ ಕಬಿನಿ ಜಲಾಶಯ, ಬೀದರ್ನಲ್ಲಿರುವ ಗೋದಾವರಿ ನದಿಯ ಉಪನದಿಯಾಗಿರುವ ಕಾರಂಜಾ ಮೇಲೆ ನಿರ್ಮಿಸಲಾಗಿರುವ ಕಾರಂಜಾ ಜಲಾಶಯ, ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ, ಆಲಮಟ್ಟಿ ಹಾಗೂ ಬಸವಸಾಗರ ಅಣೆಕಟ್ಟುಗಳು ಭರ್ತಿಯಾಗಿರುವುದನ್ನು ಹೊರತುಪಡಿಸಿದರೆ ಇನ್ನು ಸಾಕಷ್ಟು ಜಲಾಶಯಗಳಿಗೆ ನೀರು ಬರಬೇಕಿದೆ. ಅದರಲ್ಲೂ ತುಂಗಭದ್ರಾ ಜಲಾಶಯದ ಇಂದಿನ ಮಟ್ಟ 1626 ಅಡಿಗಳಾಗಿದ್ದು ಜಲಾಶಯ ತುಂಬೋದಿಕ್ಕೆ ಇನ್ನು 8 ಅಡಿಗಳಷ್ಟು ನೀರಿನ ಅಗತ್ಯ ಇದೆ. ಹೇಮಾವತಿಯಲ್ಲಿ ಕೂಡ 8 ಅಡಿಗಳಷ್ಟು ನೀರಿನ ಕೊರತೆ ಇದ್ದು, ಸೂಪಾ ಜಲಾಶಯ ತುಂಬೋದಿಕ್ಕೆ ಇನ್ನು 9 ಅಡಿಗಳಷ್ಟು ನೀರು ಬೇಕು. ಇನ್ನು ಭದ್ರಾ ಜಲಾಶಯ ತುಂಬೋದಿಕ್ಕೆ 23 ಅಡಿಗಳಷ್ಟು ನೀರು ಬೇಕಾಗಿದೆ. ಲಿಂಗನಮಕ್ಕಿ ಜಲಾಶಯ ತುಂಬೋದಿಕ್ಕೆ 41 ಅಡಿಗಳಷ್ಟು ನೀರಿನ ಅಗತ್ಯ ಇದೆ. ಹಾಗೇನೆ ರಾಜ್ಯದ ಜೀವನದಿ ಅಂತ ಕರೆಸಿಕೊಳ್ಳಲ್ಪಡುವ ಕಾವೇರಿ ನದಿಯ ಮೇಲೆ ನಿರ್ಮಾಣ ಮಾಡಿರುವ KRS ಜಲಾಶಯದ ಗರಿಷ್ಠ ಮಟ್ಟ 124.8 ಅಡಿಗಳಷ್ಟಿದ್ದು ಸದ್ಯಕ್ಕೆ 113.4 ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ. ಸೊ ಇನ್ನೂ 11 ಅಡಿಗಳಷ್ಟು ನೀರು KRSಗೆ ಬರಬೇಕಿದ್ದು, KRS ಜಲಾಶಯದ ಒಳಹರಿವು 4900 ಕ್ಯೂಸೆಕ್ಗೆ ಇಳಿದಿದೆ. ಹೀಗಿದ್ದರೂ ತಮಿಳುನಾಡು ಖ್ಯಾತೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿನೇ KRS ಜಲಾಶಯದಿಂದ 4000 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಇನ್ನು KRS ಪಾಲಿನ ಆಪದ್ ಬಾಂಧವ ಅಂತ ಕರೆಸಿಕೊಳ್ಳಲ್ಪಡುವ ಕಬಿನಿ ಜಲಾಶಯದಿಂದ 6000 ಕ್ಯೂಸೆಕ್ನಷ್ಟು ನೀರು ತಮಿಳುನಾಡಿನ ಕಡೆಗೆ ಹರಿದು ಹೋಗ್ತಾ ಇದೆ. ಸೊ ತಮಿಳುನಾಡಿಗೆ ಪ್ರತಿನಿತ್ಯ ಸರಿಸುಮಾರು 1 TMCಯಷ್ಟು ನೀರು ಸಿಗ್ತಾ ಇದೆ. ಹೀಗಿದ್ರೂ ಕೂಡ ಅವರೀಗ ಮತ್ತೆ ಖ್ಯಾತೆ ಆರಂಭಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ನೀರು ಬಿಡಿಸಿ ಅಂತ ಕೇಳಿಕೊಂಡಿದ್ದಾರೆ. ಇಲ್ಲಿ ಸ್ಟಾಲಿನ್ ಹೇಳ್ತಾ ಇರೋದೇನು ಅನ್ನೋದನ್ನು ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ನೀಡಿರುವ ತೀರ್ಪನ್ನ ಕರ್ನಾಟಕದ ಸರ್ಕಾರ ಗೌರವಿಸ್ತಾ ಇಲ್ಲ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮಾತುಗಳಿಗೆ ಕೂಡ ಕರ್ನಾಟಕ ಬೆಲೆ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತಮಿಳುನಾಡಿಗೆ ಹರಿಯುವ ನೀರನ್ನು ಬಿಳಿಗೊಂಡ್ಲು ಬಳಿ ಲೆಕ್ಕ ಹಾಕಬೇಕು ಅಂತ ಹೇಳಿದೆ. ಅಲ್ಲದೆ ಪ್ರತಿ ತಿಂಗಳು ಇಂತಿಷ್ಟು ನೀರನ್ನು ಬಿಡಲೇಬೇಕು ಅಂತ ಸುಪ್ರೀಂ ಸೂಚಿಸಿದೆ. ಆದರೆ ಈ ವರ್ಷ ಕರ್ನಾಟಕ ಸರ್ಕಾರ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿದ್ದು 40.4 TMC ನೀರು ಬಿಡೋ ಕಡೆಯಲ್ಲಿ ನಮಗೆ ಇಲ್ಲಿವರೆಗೆ ಕೇವಲ 11.6 TMCಯಷ್ಟು ನೀರನ್ನು ಮಾತ್ರ ಬಿಟ್ಟಿದ್ದಾರೆ. ಹೀಗಾಗಿ ನಮಗೆ June 1 to July 31 ನಡುವೆ 28.8 TMCಯಷ್ಟು ನೀರು ಶಾರ್ಟೇಜ್ ಆಗಿದೆ. ಹಾಗಂತ ಕರ್ನಾಟಕದ ಡ್ಯಾಮ್ಗಳೆಲ್ಲ ತುಂಬಿಲ್ಲ ಅನ್ನೋದು ನಿಜ. ಆದರೆ ಕಾವೇರಿ ಕೊಳ್ಳದಲ್ಲಿರುವ 4 ಪ್ರಮುಖ ಅಣೆಕಟ್ಟುಗಳಲ್ಲಿ ಕರ್ನಾಟಕ 91 TMCಯಷ್ಟು ನೀರನ್ನು ಸಂಗ್ರಹಿಸಿಟ್ಟುಕೊಂಡಿದೆ. ನಮಗೆ ಮಾತ್ರ ಕರ್ನಾಟಕ ನೀರು ಹರಿಸ್ತಾ ಇಲ್ಲ. ಹೀಗಾಗಿ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಸ್ಟಾಲಿನ್ ಅಲವತ್ಕೊಂಡಿದ್ದಾರೆ. ಇದರ ಜೊತೆಗೆ ತಮಿಳುನಾಡಿನ ಮೆಟ್ಟೂರು ಡ್ಯಾಮಲ್ಲಿ ಸದ್ಯಕ್ಕೆ 26.6 TMCಯಷ್ಟು ನೀರು ಮಾತ್ರ ಇದೆ. ನಾವು ಕುರುವೈ ಹಾಗೂ ಸಾಂಬಾ ಬೆಳೆಗಳಿಗೆ ನೀರನ್ನು ಕೊಡದೇ ಇದ್ರೆ ಭತ್ತದ ಬೆಳೆ ನಾಶ ಆಗುತ್ತೆ. ಹೀಗಾಗಿ ಮೆಟ್ಟೂರು ಡ್ಯಾಮಿಂದ ನೀರನ್ನು ಬಿಡಲೇಬೇಕಾದ ಪರಿಸ್ಥಿತಿ ಇದೆ. ಆದರೆ ಡ್ಯಾಮಲ್ಲಿ ನೀರಿನ ಕೊರತೆ ಇರೋದ್ರಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಪ್ರಧಾನಿಯಾದ ತಾವು ಮಧ್ಯಪ್ರವೇಶವನ್ನು ಮಾಡಿ ತಮಿಳುನಾಡಿಗೆ ನೀರು ಬಿಡೋ ಹಾಗೆ ಮಾಡಬೇಕು ಅಂತ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ.
ಗೆಳೆಯರೆ, ಇಲ್ಲಿ ತಮಿಳುನಾಡಿಗೆ ಎಷ್ಟು ನೀರು ಬಿಡಬೇಕು ಅನ್ನೋ ಬಗ್ಗೆ ಸ್ಟಾಲಿನ್ ಕೇಳ್ತಾ ಇರೋದು ಸರಿ ಇದೆ. ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪಲ್ಲಿ ಸಂಕಷ್ಟದ ಲೆಕ್ಕಾಚಾರಗಳು ಅಂತ ಕೂಡ ಕೆಲವಿವೆ. ನಮ್ಮಲ್ಲಿ ಸಾಕಷ್ಟು ಮಳೆಯಾಗಿ ನಮ್ಮ ಜಲಾಶಯಗಳು ತುಂಬಿದರೆ ಮಾತ್ರ ಕೆಳಗಿರೋ ತಮಿಳುನಾಡಿಗೆ ನಾವು ನೀರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಮಳೆನೇ ಬರಲಿಲ್ಲ ಅಂದರೆ ಮೋಡಗಳನ್ನು ಹಿಡ್ಕೊಂಡು ಹಿಂಜಿನ್ ನೀರು ತೆಗೆದವರಿಗೆ ನೀರು ಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲವಲ್ಲ. ಮಳೆ ಅನ್ನೋದು ಯಾರ ಕೈಯಲ್ಲಿದೆ? ಅದು ನಿಸರ್ಗದ ಕೊಡುಗೆ. ಹೀಗಾಗಿ ಮಳೆ ಬಾರದ ಸಂದರ್ಭಗಳಲ್ಲಿ ಬರಪೀಡಿತ ದಿನಗಳಿಗೆ ಅಂತಲೇ ಸುಪ್ರೀಂ ಕೋರ್ಟ್ ಸಂಕಷ್ಟದ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದೆ. ಅಂಥ ಪರಿಸ್ಥಿತಿಗಳಲ್ಲಿ ಪ್ರತಿ ತಿಂಗಳು ತಮಿಳುನಾಡಿಗೆ ಹರಿಸುವ ನೀರಿನ ಪ್ರಮಾಣ ಕಡಿಮೆ ಕೂಡ ಆಗುತ್ತೆ. ಇನ್ನು ಸಾಮಾನ್ಯ ಮಳೆ ಬಿದ್ದ ಸಂದರ್ಭದಲ್ಲಿ ಕರ್ನಾಟಕ ತಮಿಳುನಾಡಿಗೆ 177 TMCಗಳಷ್ಟು ನೀರನ್ನು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅದರಲ್ಲಿ ಜೂನ್ ತಿಂಗಳಲ್ಲಿ 10 TMC, ಜುಲೈಯಲ್ಲಿ 34 TMC, ಆಗಸ್ಟಲ್ಲಿ 50 TMC, ಸೆಪ್ಟೆಂಬರಲ್ಲಿ 40, ಅಕ್ಟೋಬರಲ್ಲಿ 22, ನವೆಂಬರಲ್ಲಿ 15, ಡಿಸೆಂಬರಲ್ಲಿ 8, ಜನವರಿಯಲ್ಲಿ 3 TMC, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ತಲಾ 2.5 TMCಯಷ್ಟು ನೀರನ್ನು ಕರ್ನಾಟಕ ತಮಿಳುನಾಡಿಗೆ ಕೊಡಬೇಕು. ಇದು ಕರ್ನಾಟಕದಲ್ಲಿ ಬರಗಾಲ ಇಲ್ಲದೆ ಮಳೆ ಸಮೃದ್ಧವಾಗಿ ಬಂದಂಥ ಸಂದರ್ಭಗಳಿಗೆ ಅನ್ವಯವಾಗುವ ಸೂತ್ರ. ಆದರೆ ಈ ಬಾರಿ ತಮಿಳುನಾಡಿಗೆ ಸಂಪೂರ್ಣವಾಗಿ ನೀರು ಬಿಡುವಷ್ಟು ಮಳೆ ನಮಗಾಗಿಲ್ಲ. ಕೇವಲ 15 ದಿನಗಳ ಹಿಂದೆ ರಾಜ್ಯ ಸರ್ಕಾರ ಕರ್ನಾಟಕವನ್ನು ಈ ಬಾರಿ ಬರಪೀಡಿತ ರಾಜ್ಯ ಅಂತ ಘೋಷಿಸುವ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ಅಷ್ಟರ ಮಟ್ಟಿಗೆ ನಮ್ಮ ಜಲಾಶಯಗಳಲ್ಲಿ ನೀರು ತಳ ಸೇರಿತ್ತು. ಆದರೆ ಜುಲೈಯಲ್ಲಿ ಸುರಿದ ಒಂದಷ್ಟು ಮಳೆ ರಾಜ್ಯದ ಜನರಿಗೆ ಸ್ವಲ್ಪ ನೆಮ್ಮದಿಯನ್ನು ತಂದುಕೊಡ್ತು. ಜಲಾಶಯಗಳು ಭಾಗಶಃ ಭರ್ತಿ ಆಗ್ತಾ ಇದ್ವು. ಇನ್ನೇನವೆಲ್ಲವೂ ತುಂಬಿ ಈ ಬಾರಿ ರಾಜ್ಯ ತಮಿಳುನಾಡಿಗೆ ಕೂಡ ನೀರನ್ನು ಸಮೃದ್ಧವಾಗಿ ಹರಿಸುತ್ತೆ ಅಂತ ಅಂದುಕೊಳ್ಳೋ ಹೊತ್ತಿಗೆ ಮಳೆ ಮತ್ತೆ ಕಾಣೆಯಾಗಿದೆ. ಹವಾಮಾನ ಇಲಾಖೆಯವರು ಹೇಳೋ ಪ್ರಕಾರ ಈ ಬಾರಿ ಆಗಸ್ಟ್ ಹಾಗೂ ಸೆಪ್ಟೆಂಬರಲ್ಲಿ ಉತ್ತಮ ಮಳೆ ಆಗಬೇಕು. ಆದರೆ ಆಗಸ್ಟ್ ತಿಂಗಳ ಮೊದಲ ವಾರ ಕಳೆದೇ ಹೋಯಿತು. ಮಳೆಯ ಮುಖ ನೋಡೋದಕ್ಕೆ ಕೂಡ ಇನ್ನೂ ಸಾಧ್ಯ ಆಗಿಲ್ಲ. ಹೀಗೆ ಆದರೆ ರಾಜ್ಯದ ಜಲಾಶಯಗಳಿಗೆ ಹರಿದು ಬರುವ ನೀರು ಸಹಜವಾಗಿ ಕಡಿಮೆ ಆಗುತ್ತೆ. ಅಲ್ಲಿಗೆ ರಾಜ್ಯ ಮತ್ತೆ ಬರದ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರಬಹುದು. ಸೊ ರಾಜ್ಯ ಸರ್ಕಾರ ಕೂಡ ಈಗ ಜಲಾಶಯಗಳಲ್ಲಿರುವ ನೀರನ್ನು ಸಂಗ್ರಹಿಸಿಟ್ಟುಕೊಂಡು ಮುಂದೆ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ಮಳೆ ಚೆನ್ನಾಗಿ ಬಂದರೆ ತಮಿಳುನಾಡಿಗೆ ನೀರು, ಇಲ್ಲದೆ ಹೋದರೆ ಸಂಕಷ್ಟ ಸೂತ್ರ ಅನ್ನೋ ಲೆಕ್ಕದಲ್ಲಿ ರಾಜ್ಯ ಸರ್ಕಾರ ಇದ್ದಾಗಿದೆ. ಆದರೆ ತಮಿಳುನಾಡಿನ ಕಣ್ಣು ಈಗ ರಾಜ್ಯದ ಜಲಾಶಯಗಳಲ್ಲಿ ಅಗತ್ಯ ಸಂದರ್ಭಗಳಿಗೆ ಅಂತ ಇಟ್ಟುಕೊಂಡಿರೋ ನೀರಿನ ಮೇಲೆ ಬಿದ್ದಿದೆ. ಹೇಗೂ ಕರ್ನಾಟಕದ KRS, ಕಬಿನಿ, ಹಾರಂಗಿ, ಹೇಮಾವತಿ ಜಲಾಶಯಗಳಲ್ಲಿ 91 TMCಯಷ್ಟು ನೀರಿದೆ. ಅದನ್ನು ನಮಗೆ ಬಿಟ್ಟುಬಿಡಿ, ಆಮೇಲೆ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರದಲ್ಲಿ ತಮಿಳುನಾಡು ಇದ್ದಾಗಿದೆ. ಇಲ್ಲಿ ನಾವು ಕುಡಿಯುವ ನೀರಿಗಾಗಿ ಜಲಾಶಯಗಳಲ್ಲಿ ನೀರನ್ನು ಶೇಖರಿಸಿಟ್ಟುಕೊಂಡಿದ್ರೆ ತಮಿಳುನಾಡಿಗೆ ಬೆಳೆಗಳಿಗೆ ನೀರು ಬೇಕಂತೆ. ಈಗ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡಬೇಕಾ ಅಥವಾ ನೀರಿಲ್ಲದ ದಿನಗಳಲ್ಲಿ ಬೆಳೆಗೆ ಆದ್ಯತೆಯನ್ನು ಕೊಡಬೇಕಾ ಅನ್ನೋದನ್ನು ನಿರ್ಧಾರ ಮಾಡಬೇಕಿರುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ಹೆಗಲ ಮೇಲೆ ಬಿದ್ದಿದೆ. ಇನ್ನು ಆಗಸ್ಟಲ್ಲಿ ಸಮೃದ್ಧವಾಗಿ ಮಳೆ ಆದರೆ ಆ ನೀರು ತಮಿಳುನಾಡಿಗೆ ಹೋಗಬೇಕು. ನಾವು ಅದನ್ನು ಹಿಡಿದಿಟ್ಕೊಳ್ಳೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಅಲ್ಲದೆ ತಮಿಳುನಾಡಲ್ಲಿರೋ ಮೆಟ್ಟೂರು ಜಲಾಶಯದಲ್ಲಿ 90 TMCಯಷ್ಟು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸದ್ಯಕ್ಕೆ ಕರ್ನಾಟಕದ ಕಾವೇರಿ ಕೊಳದಲ್ಲಿ ಯಾವ ಡ್ಯಾಮಲ್ಲೂ ಇಷ್ಟೊಂದು ಪ್ರಮಾಣದ ನೀರನ್ನು ಸಂಗ್ರಹಿಸೋದಕ್ಕೆ ಆಗೋದಿಲ್ಲ. ನಮ್ಮ KRSಅಲ್ಲಿ ಅತಿ ಹೆಚ್ಚು ಅಂದರೆ 49 TMCಯಷ್ಟು ನೀರನ್ನು ಮಾತ್ರ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ದೊಡ್ಡ ಡ್ಯಾಮ್ಗಳು ನಮ್ಮಲ್ಲಿಲ್ಲ. ಸೊ ನಮ್ಮಲ್ಲಿ ಮಳೆಗಾಲದ ನೀರನ್ನು ಸಂಗ್ರಹಿಸಿ ನಮಗೆ ಬೇಕಾದಷ್ಟನ್ನು ನಾವು ಬಳಸಿ ಆನಂತರ ಅವರಿಗೂ ಕೊಡೋಣ ಅಂದರೆ ಅದಕ್ಕಾಗಿ ಕರ್ನಾಟಕ ಕಾವೇರಿಯ ಮೇಲೆ ಇನ್ನಷ್ಟು ಡ್ಯಾಮ್ಗಳನ್ನು ಕಟ್ಟಬೇಕು. ಹಾಗೆ ಮಾಡೋದಕ್ಕೆ ಕೂಡ ತಮಿಳುನಾಡು ಅವಕಾಶವನ್ನು ಕೊಡೋದಿಲ್ಲ. ಹೀಗಿರುವಾಗ ಅವರಿಗೆ ನೀರು ಯಾವಾಗಲೂ ಬೇಕು ಅಂದರೆ ಹೇಗೆ ಸಿಗುತ್ತೆ? ಇದೊಂಥರ ನಾವು ನಿಮಗಿಂತ ಕೆಳಗಿದ್ದೀವಿ, ನೀವು ನಮಗಿಂತ ಮೇಲಿದ್ದೀರಿ, ಅದು ನಿಮ್ಮ ತಪ್ಪು, ಹೀಗಾಗಿ ಕೊಡಲೇಬೇಕಾದ ಕರ್ಮ ನಿಮ್ಮದು, ನಿಮಗಿಲ್ಲದೇ ಇದ್ರೂ ಪರವಾಗಿಲ್ಲ, ನೀವು ನಮಗೆ ಕೊಡೋದನ್ನು ತಪ್ಪಿಸೋ ಹಾಗಿಲ್ಲ ಅಂತ ಹೇಳಿದ ಹಾಗಿದೆ. ಅಫ್ಕೋರ್ಸ್ ಇದು ಕೂಡ ಒಂಥರ ಜಲಸಮಾಜವಾದ. ಇನ್ನು ಈ ತಮಿಳುನಾಡಿನ ಖ್ಯಾತೆಗಳು ಹೇಗಿರುತ್ತವೆ ನೋಡಿ. ಮಳೆಗಾಲದಲ್ಲಿ ಹೆಚ್ಚುವರಿ ನೀರನ್ನು ಇಟ್ಟುಕೊಳ್ಳೋದಕ್ಕೆ ನಮಗೂ ಸಾಧ್ಯ ಆಗ್ತಾ ಇಲ್ಲ. ಅದೆಲ್ಲ ಹರಿದು ಹೋಗೋದು ತಮಿಳುನಾಡಿಗೆನೆ. ಹೀಗಾಗಿ ಒಂದಷ್ಟು ಹೆಚ್ಚುವರಿ ನೀರನ್ನು ನಾವು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಅದರಿಂದ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಈ ಕಾರಣಕ್ಕೆ ಕರ್ನಾಟಕ ಮೇಕೆದಾಟು ಜಲಾಶಯ ಯೋಜನೆಯನ್ನು ಕೈಗೆತ್ತಿಕೊಳ್ತು. ಆದರೆ ಅದಕ್ಕೂ ಕೂಡ ತಮಿಳುನಾಡಿನ ಕಿರಿಕು. ಇಲ್ಲಿ ಮೇಕೆದಾಟು ಜಲಾಶಯ ನಿರ್ಮಾಣವಾಗುವುದರಿಂದ ಮಳೆ ಹೆಚ್ಚು ಬಂದ ಸಂದರ್ಭದಲ್ಲಿ ಆ ಜಲಾಶಯದಲ್ಲಿ ಸುಮಾರು 50 TMCಗಳಷ್ಟು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ಬರ ಪರಿಸ್ಥಿತಿ ಅಥವಾ ಕಡಿಮೆ ಮಳೆಯಾದರೆ ಇಲ್ಲಿ ಸಂಗ್ರಹ ಇರೋ ನೀರನ್ನು ತಮಿಳುನಾಡಿಗೆ ಕೂಡ ಒಂದಷ್ಟು ಕೊಡಬಹುದು. ಈ ಜಲಾಶಯ ನಿರ್ಮಾಣ ಮಾಡೋದ್ರಿಂದ
ತಮಿಳುನಾಡಿಗೆ ಪ್ರತಿ ವರ್ಷ ಹರಿಯುವ ನೀರಿನ ಪ್ರಮಾಣ ಏನು ಕಡಿಮೆ ಆಗೋದಿಲ್ಲ. ಆದರೆ ತಮಿಳುನಾಡಿನ ಎಲ್ಲ ನಾಯಕರು ಪಕ್ಷಾತೀತವಾಗಿ ಮೇಕೆದಾಟನ್ನ ವಿರೋಧ ಮಾಡುತ್ತಲೇ ಬರ್ತಾ ಇದ್ದಾರೆ. ಇನ್ನು ನಮ್ಮ ರಾಜಕಾರಣಿಗಳಿಗೆ ಬಿಡಿ, ಬರೀ ಬಾಯಿ ಮಾತು ಬಿಟ್ರೆ ಏನನ್ನು ಮಾಡೋ ಇಚ್ಛಾಶಕ್ತಿನೇ ಅವರಲ್ಲಿ ಕಾಣ್ತಾ ಇಲ್ಲ. ಕಳೆದ ವರ್ಷ ಮೇಕೆದಾಟು ಅಂತ ಪಾದಯಾತ್ರೆ ಮಾಡಿದ ಮುಖಂಡರು ಈಗ ಸರ್ಕಾರವನ್ನ ರಚಿಸಿದ್ದಾರೆ. ಆದರೆ ಈ ಬಾರಿಯ ಬಜೆಟ್ ಅಲ್ಲಿ ಆ ಯೋಜನೆಗೆ ಹಣವನ್ನು ತೆಗೆದಿಟ್ಟಿಲ್ಲ, ಅದರ ಬಗ್ಗೆ ಮಾತು ಕೂಡ ಇಲ್ಲ. ಇನ್ನು ನಾವಿಲ್ಲಿ ಗಮನಿಸಬೇಕಿರೋ ಮತ್ತೊಂದು ಅಂಶ ಕೂಡ ಇದೆ. ನಾನಾಗಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ತಮಿಳುನಾಡಲ್ಲಿ ಡಿಎಂಕೆ ಸರ್ಕಾರ ಇದೆ. ಈ ಎರಡೂ ಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ INDIA ಕೂಟದ ಭಾಗವಾಗಿವೆ. ಸೊ ಸಮಸ್ಯೆಯನ್ನ ಆ ಒಕ್ಕೂಟದಲ್ಲೇ ಬಗೆಹರಿಸಿಕೊಳ್ಳಬಹುದಿತ್ತಲ್ವಾ? ನಮ್ಮ ರಾಜ್ಯದ ನಾಯಕರು ತಮಿಳುನಾಡು ಮುಖ್ಯಮಂತ್ರಿಗೆ ವಾಸ್ತವ ಪರಿಸ್ಥಿತಿಯನ್ನು ವಿವರಿಸಿ ನೀರು ಬಿಡುವ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಿತ್ತಲ್ವಾ? ಆಗಸ್ಟ್ ಅಲ್ಲಿ ಮಳೆ ಬಂದ್ರೆ ಸಂಪೂರ್ಣವಾಗಿ ನೀರು ಬಿಡ್ತೀವಿ, ಇಲ್ಲದೆ ಹೋದ್ರೆ ಕುಡಿಯೋದಿಕ್ಕೆ ಎರಡು ರಾಜ್ಯಗಳ ಜನರಿಗೆ ಅಗತ್ಯ ಇರುವಷ್ಟು ನೀರನ್ನ ಬಳಸ್ಕೊಳ್ಳೋಣ ಅಂತ ಹೇಳಬಹುದಿತ್ತಲ್ವಾ? ಮಾತುಕತೆಯ ಮೂಲಕ ಬಗೆಹರಿಯದ ಸಮಸ್ಯೆ ಆದರೂ ಯಾವುದಿದೆ? ಅಧಿಕಾರಕ್ಕಾಗಿ ಅವಕಾಶಕ್ಕಾಗಿ ಒಂದಾಗುವ ಪಕ್ಷಗಳು ಜನರ ಸಮಸ್ಯೆಗಳಿಗೆ ಯಾವತ್ತಿಗೂ ಒಂದಾಗುವುದಿಲ್ಲ. ಹೀಗಾಗಿನೇ ಸಾಕಷ್ಟು ಬಾರಿ ಈ ದೇಶದ ರಾಜಕೀಯ ಪಕ್ಷಗಳು ಅದರ ನಾಯಕರು ಎಲ್ಲ ಕೂಡ ನಮ್ಮ ಕಣ್ಣಿಗೆ ಮಳೆಗಾಲದ ಕಪ್ಪೆಗಳ ತರ ಕಾಣಿಸೋದು. ಗೆಳೆಯರೇ, ಈ ಬಾರಿ ಮಳೆ ಇಷ್ಟೇ ಆದರೆ ಈ ವಿವಾದ ಎರಡೂ ರಾಜ್ಯಗಳ ಮೇಲೆ ಪರಿಣಾಮವನ್ನಂತೂ ಬೀರುತ್ತೆ, ಜೊತೆಗೆ ಒಂದಷ್ಟು ರಾಜಕೀಯ ಪರಿಣಾಮಗಳಿಗೆ ಕೂಡ ಇದು ಕಾರಣ ಆಗುತ್ತೆ. ಒಂದು ವೇಳೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಕೊಟ್ರೆ ಕರ್ನಾಟಕದ ರೈತರು ಸಂಕಷ್ಟಕ್ಕೆ ಸಿಲುಕೊಳ್ತಾರೆ. ಮಂಡ್ಯ ಮೈಸೂರು ಭಾಗದ ರೈತರ ಆಕ್ರೋಶವನ್ನ ಸರ್ಕಾರ ಅನುಭವಿಸಬೇಕಾಗಿ ಬರುತ್ತೆ. ಕೊಡ್ಲಿಲ್ಲ ಅಂದ್ರೆ ತಮಿಳುನಾಡಲ್ಲಿ ಇಷ್ಟು ದಿನ ನೀರಿನ ರಾಜಕೀಯವನ್ನೇ ಮಾಡಿ ಅಭ್ಯಾಸ ಮಾಡಿಸಿರೋ ಡಿಎಂಕೆ ವಿರುದ್ಧ ಅಲ್ಲಿನ ಜನ ತಿರುಗಿ ಬೀಳ್ತಾರೆ. ಮುಂಬರುವ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಜಲ ವಿವಾದ ಕೂಡ ಒಂದಷ್ಟು ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದನ್ನ ಎರಡೂ ರಾಜ್ಯ ಸರ್ಕಾರಗಳು ಹೇಗೆ ಬಗೆಹರಿಸಿಕೊಳ್ಳುತ್ತವೆ ಅನ್ನೋದನ್ನ ನಾವು ಕಾದ್ ನೋಡಬೇಕು. ಇನ್ನು ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿದ್ರೆ ತಮಿಳುನಾಡಿಗೆ ಪ್ರತಿದಿನ 1 TMC ನೀರು ಹರಿದು ಹೋಗ್ತಾ ಇದೆ. ಸೊ ಹೀಗೆ ಪ್ರತಿನಿತ್ಯ 1 TMC ಹರಿದು ಹೋದ್ರೆ ಆಗಸ್ಟ್ ತಿಂಗಳಲ್ಲಿ ಸುಮಾರು 30 TMC ನೀರು ತಮಿಳುನಾಡನ್ನು ಸೇರುತ್ತೆ. ಇಷ್ಟಾದರೂ ಅವ್ರಿಗೆ ಏನು ದುರಾಸೆ ಅಲ್ವಾ? ಇದು ಗೆಳೆಯರೆ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಶುರುವಾಗಿರುವ ಜಲಯುದ್ಧದ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.